ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ಸ್ಪರ್ಧಿಯಾದಂತಹ ಗೌರಿ ಶಕ್ಕಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಆರಾಮ್ ಸರ್. ಫಸ್ಟ್ ಡೇ ಫಸ್ಟ್ ಶೋ ಅಲ್ವಾ? ಸರ್, ಓಕೆ, ಒಳ್ಳೇದಾಗಲಿ ಫಸ್ಟ್ ಡೇ ಫಸ್ಟ್ ಶೋಗೆ. ಥ್ಯಾಂಕ್ ಯು ಸರ್. ಈಗ ನಿಮ್ಮ ಇಂಟರ್ವ್ಯೂ ಮಾಡೋಕ್ಕೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಕರೆಸ್ತಾ ಇದ್ದೀವಿ ನಾವು ನನ್ನ ಜೊತೆಗೆ. ಅವರು ಮಾತಾಡ್ತಾರೆ. ಓಕೆ ಓಕೆ, ಬಂದ್ರೆ ನೋಡಿ ಸರ್. ನಮಸ್ಕಾರ, ನಾನು ಮಾಲತಿ ಗೌರೀಶ್ ಅಂತ. ಫಸ್ಟ್ ಡೇ ಫಸ್ಟ್ ಶೋನ ಫಸ್ಟ್ ಆ್ಯಂಕರು. ನಾನು ತುಂಬ ವರ್ಷ ಆದಮೇಲೆ ಮೈಕ್ ಹಿಡ್ಕೊಂಡು ಇಂಟರ್ವ್ಯೂ ಮಾಡಿ ಅಂತ ಅಂದರು. ಅದು ನನ್ನ ಹಸ್ಬೆಂಡ್ದು. ಸೊ ಹಾಗಾಗಿ ಅವಕಾಶ ಕೊಟ್ಟಂತಹ ಸಾಹೇಬ್ರಿಗೆ ಧನ್ಯವಾದಗಳು. ಹೇಳಿ ಸರ್, ನಿಮ್ಮ ಅನುಭವ ಹೇಗಿತ್ತು? ಈ ಕಡೆ ಬಂದ್ಬಿಡಲ, ಬನ್ನಿ, ಇವ್ರ ಮಧ್ಯದಲ್ಲಿ ಹಾಕೊಂಡ್ಬಿಡೋಣ. ಓಕೆನಾ? ಹಾಂ, ಓಕೆ. ಅನುಭವ ಚೆನ್ನಾಗಿತ್ತು. ಬಿಗ್ ಬಾಸ್ ಅನುಭವ ಅನ್ನೋದು ಒಂದು ವರ್ಡಲ್ಲಿ ಹೇಳೋದು ತುಂಬ ಕಷ್ಟ. ಅದು ಬ್ಯೂಟಿಫುಲ್ ಆಗಿರೋ ಅರಮನೆ ಅಂತ ಯಾವಾಗಲೂ ನಾನು ಹೇಳ್ತಿರ್ತೀನಿ. ಇಟ್ಸ್ ವೆರಿ ಡಿಫಿಕಲ್ಟ್. ಏನಂದರೆ ಎಲ್ಲ ಇದೆ, ಆದರೆ ಏನೂ ಇಲ್ಲ. ಯಾಕೆ ಅಂದರೆ ಎಲ್ಲ ಇದೆ ಅಂದರೆ ಅಲ್ಲಿ ಊಟ ತಿಂಡಿ ಒಂದು ಹಂತಕ್ಕೆ ಇರುತ್ತೆ ಫಸ್ಟ್ ಫಸ್ಟು, ಆಮೇಲೆ ಅದು ಕಡಿಮೆ ಆಗುತ್ತೆ. ಆದರೆ ಏನಿಲ್ಲ ಅಂದರೆ ದೊಡ್ಡ ಮಟ್ಟಿಗೆ ಏನಿಲ್ಲ ಅಂದರೆ ಸ್ವಾತಂತ್ರ್ಯ ಇರಲ್ಲ. ಸೊ ಅದು ನಾವು ಸೂತ್ರದ ಬೊಂಬೆಗಳ ಥರ, ಸೂತ್ರಧಾರ ಹೇಗೆ ಆಡಿಸ್ತಾನೋ ಹಾಗೆ ಆಡಿಸ್ಬೇಕು. ಆ ಸೂತ್ರಧಾರ ಬೇರೆ ಯಾರೋ ಅಲ್ಲ, ಬಿಗ್ ಬಾಸ್. ಆಯಿತು, ಅಲ್ಲಿ ನಮ್ಮ ಮನೆಯಿಂದ ಹೋಗುವಾಗ ನೀನು ಒಂದೆರಡು ಹೇಳಿದ್ದೆ ಡ್ಯಾನ್ಸ್ ಕಲ್ತ್ಕೊಂಬರ್ತೀನಿ ಅಲ್ಲಿ ಹೋಗಿ ಅಂತ. ಏನು ಡ್ಯಾನ್ಸೇ ಮಾಡಲಿಲ್ಲ, ಏನು ಡ್ಯಾನ್ಸೇ ಕಲ್ತು? ನಾನು ಅಲ್ಲಿ ಅವ್ರಿಗೆ ಡ್ಯಾನ್ಸ್ ಕಲ್ಸಿ ಬಂದಿದ್ದೀನಿ. ಕೆಟ್ಟದಾಗ ಡ್ಯಾನ್ಸ್ ಹೆಂಗೆ ಮಾಡಬೇಕು ಅಂತೇಳಿ. ಮತ್ತು ನಿಮ್ಮ ಮನೆಯಿಂದ ಹೋಗುವಾಗ ಹಾಕಿ ಹೇಳಿದ್ದೆ ತಾನೆ? ಹೇಳಿದ್ದೆ ನೀನು, ಬಟ್ ಅಷ್ಟು ಬೇಗ ಎಲ್ಲಿ ಕಲಿಯೋಕ್ಕಾಗುತ್ತೆ. ಸೊ ಡ್ಯಾನ್ಸ್ ಕಲಿಯೋಕ್ಕಾಗಲಿಲ್ಲ ಅಲ್ಲಿ. ನಾನು ಬೆಳಗ್ಗೆ ಎದ್ದು ಟ್ರೈ ಮಾಡ್ತಿದ್ದೆ. ಅದು ನಿದ್ದೆಗಣ್ಣಲ್ಲಿ ಡ್ಯಾನ್ಸ್ ಮಾಡಬೇಕಲ್ಲ, ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆಗೆ ಇದನ್ನ ಹಾಕೋರು, ಹಾಡು ಹಾಕೋರು. ನನಗೆ ಭಾಳ ಸಿಟ್ಟು ಬರೋದು, ಏನಪ್ಪ ಇದು ಬೆಳಬೆಳಗ್ಗೆ ಡ್ಯಾನ್ಸ್ ಮಾಡಬೇಕಲ್ಲ ಅಂತೇಳಿ. ಆದರೂ ಎಷ್ಟು ಸಾಧ್ಯನೋ ಅಷ್ಟು ಕೆಟ್ಟದ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಯಾ, ನಾನು ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಕೆಟ್ಟ ಡ್ಯಾನ್ಸನ್ನು. ಸರ್, ಮೇಡಮನ್ನು ಎಷ್ಟು ಮಿಸ್ ಮಾಡ್ಕೊತಾ ಇದ್ರಿ ನೀವು? ಮೇಡಮನ್ನು ಮಿಸ್ ಮಾಡಿಕೊಂಡೆ, ಮೇಡಮನ್ನ ಮಗನ ತುಂಬ ಮಿಸ್ ಮಾಡಿಕೊಂಡೆ. ಯಾಕೆಂತಂದರೆ ಅದು ಒಂಥರ ನಿಮಗೆ ನಿಮ್ಮ ಕನೆಕ್ಷನೇ ಕಟ್ಟಾಗ್ಬಿಡುತ್ತಲ್ಲ. ಮನೆಯೇ ಇಡೀ ಹೊರಗಡೆ ಜಗತ್ತನ್ನು, ಆಮೇಲೆ ನಿಮ್ಮ ಫ್ರೀಡಮನ್ನು ತುಂಬ ಮಿಸ್ ಮಾಡಿಕೊಂಡೆ. ನೀವು ನೋಡಿದ್ದೀರಾ, ಬಹುಶಃ ನಾನು ಎಮೋಷ್ನಲ್ ಆಗೋದು ತುಂಬ ಕಡಿಮೆ. ಬಟ್ ಆ ಒಂದು ಬೃಂದಾವನ ಟೀಮ್ ಬಂದು ಹೋದ್ಮೇಲೆ ಐ ಫೆಲ್ಟ್ ವೆರಿ ಎಮೋಷ್ನಲ್. ನನಗೆ ವ್ಯಾಲ್ಯೂ ಅರ್ಥ ಆಯಿತು. ನಾವೆಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಂಡ್ಬಿಡ್ತೀವಲ್ವ, ನನ್ನ ವೈಫು, ಏ ಅವಳು ಇರ್ತಾಳೆ ನನ್ನ ಜೊತೆಗೆ, ಅಥವಾ ಅವಳು ಅಡುಗೆ ಮಾಡ್ತಾಳೆ, ಅಥವಾ ಏನೋ ಒಂದು ನನ್ನ ಮಗ ಇರ್ತಾನೆ. ಹಂಗಲ್ಲ, ಅದು ಆ್ಯಕ್ಚುಲಿ ಪ್ರತಿಯೊಂದಕ್ಕೂ ವ್ಯಾಲ್ಯೂ ಅನ್ನೋದು. ಅದ್ರ ವ್ಯಾಲ್ಯೂ ಏನಂತ ನಂಗೆ ಅರ್ಥ ಆಗಿದ್ದು ಅಲ್ಲಿ ಹೋದಾಗ. ಓ, ಇಷ್ಟೊಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ಪು, ಅದನ್ನು ಯಾರನ್ನೂ ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದೆ. ಅದಕ್ಕೊಂದು ಏನು ವ್ಯಾಲ್ಯೂ ಇರುತ್ತೆ ಅದನ್ನು ಕೊಡಬೇಕಂತ ಅರ್ಥ ಆಗಿದ್ದೆ ನಂಗೆ ಅಲ್ಲಿ. ಮೇಡಮ್, ಆಮೇಲೆ ನೆಕ್ಸ್ಟು ನನಗೆ ಒಂದು 2-3 ಡೌಟ್ಸ್ ಇದೆ. ಏನಂತಂದರೆ, ಯಾವಾಗಲೂ ಮುಖ ಸಪ್ಪಗೆ ಮಾಡ್ಕೊಂಡು ಕೂತ್ಕೊಂಡಿರ್ತಿದ್ದೆ. ಯಾವಾಗ್ಲೂ ನಗು ಬಂದ್ರೂ ಮುಖ ಮುಚ್ಕೊಂಡು ನಗ್ತಾ ಇದ್ದೆ. ಯಾಕೆ ಹಿಂಗೆ ಹಿಂಗೆ ನಗ್ತಿದ್ದೆ? ನನಗೆ ನನ್ನ ನಗು ಚೆನ್ನಾಗಿಲ್ಲ ಅಂತ ಒಂದು ಇನ್ಫೇರಿಟಿ ಕಾಂಪ್ಲೆಕ್ಸ್ ಇದೆ. ನನ್ನ ಹಲ್ಲು ಚೆನ್ನಾಗಿಲ್ಲ ಅಂತೇಳಿ, ಬಟ್ ಎಲ್ಲರೂ ಹೇಳ್ತಾರೆ ನೀನು ಚೆನ್ನಾಗೇ ಇದೆಯಾ ಅಂತೇಳಿ. ಆದರೂ ನಾನು ನಗು ಬೇಕಾದ್ರೆ ಸ್ವಲ್ಪ ಹಿ 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 ಮಾಡ್ನಕ್ಕದು ರೂಢಿಯಾಗ್ಬಿಟ್ಟಿದೆ. ಬಟ್ ಗೊತ್ತಿಲ್ಲ ಯಾಕೆ ಅಂಥೇಳಿ, ಬಟ್ ಇನ್ನು ಮುಂದೆ ಚೆನ್ನಾಗಿ ನಗ್ತೀನಿ. ಓಕೆ, ಇನ್ನೊಂದು, ಹೆಣ್ಮಕ್ಳಲ್ಲಿ ಯಾರು ತುಂಬ ಇಷ್ಟ ಆದರೂ? ಅಲ್ಲಿ ಹೆಣ್ಮಕ್ಳಲ್ಲಿ ಯಾರು ಇಷ್ಟ ಆದರೂ ಆನೆಸ್ಟಾಗಿ ಹೇಳಬೇಕು ಯಾರು? ನಮ್ರತ ಇಷ್ಟ ಆದಲು ನನಗೆ. ನಮ್ರತ ಬಿಟ್ಟರೆ ಯಾರು ಇಷ್ಟ ಆದರೂ? ನಮ್ರತ ಬಿಟ್ಟರೆ ಎಲ್ಲರೂ ಇಷ್ಟನೇ ಅಪ್ಪ ನನಗೆ. ನಂಗೆ ಎಲ್ಲರೂ ಇಷ್ಟ ಆಗಿದ್ದಾರೆ, ಬಟ್ ಪರ್ಟಿಕ್ಯುಲರ್ ಅಂತ ಏನಿಲ್ಲ. ನಮ್ರತನೂ ಚೆನ್ನಾಗಿದ್ದಾರೆ, ಆಮೇಲೆ ಈಶಾನಿ ಚೆನ್ನಾಗಿದ್ದಾಳೆ. ನನ್ನ ಮಧ್ಯೆ ಅವ್ರ ಮಧ್ಯೆ ಏನೂ ಕೆಮಿಸ್ಟ್ರಿ ಇರಲಿಲ್ಲ. ಆಮೇಲೆ ಅದು ಬಿಟ್ಟರೆ ತನಿಷಾನೂ ವೆರಿ ಗುಡ್. ಓಕೆ, ಅದು ಬಿಟ್ಟರೆ ಎಲ್ಲರೂ ಚೆನ್ನಾಗಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಅವರೆಲ್ಲ ಜಗಳ ಆಡುವಾಗ ಮಾಲತಿನೂ ಹಿಂಗೆ ಜಗಳ ಆಡ್ತಾಳೆ ಅಂತ ಅನ್ಸಿತ್ತ ಒಂದ್ಸಲ? ಖಂಡಿತ ಅನ್ಸಿತ್ತು. ನಾ ಹೇಳಿದೆ ಕೂಡ ಕೆಲವೊಂದ್ಸಲ ಹೇಳಿದ್ದೀನಿ, ನನ್ನ ಹೆಂಡತಿನ ಕೂಡ ಹಿಂಗೆ ಜಗಳ ಆಡ್ತಾಳೆ ಅಂತೇಳಿ. ಮೇಲ್ ಹೊತ್ತಬೇಕು, ಮೇಲ್ ಹೊತ್ತಿ. ಹಾಂ ಹಾಂ, ಓಕೆ. ಸೊ ನಿನ್ನ ಜಗಳನ್ನು ಮಿಸ್ ಮಾಡಿಕೊಂಡೆ, ಬಟ್ ಅಷ್ಟೇನು ಮಿಸ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಅಲ್ಲಿ ಜಗಳ ಆಡ್ತಿದ್ರಲ್ಲ. ಹೆಂಗು ಅಲ್ಲ, ನನ್ನಷ್ಟೇ ಜಗಳ ಆಡ್ತಿದ್ರೆ ನನಗಿಂತ ಜಾಸ್ತಿ ಜಗಳ ಆಡ. ಇಲ್ಲ, ನಿನ್ನಷ್ಟೇ ಯಾರು ಜಗಳ ಆಡಲ್ಲ. ನೀನು ಜಗಳದಲ್ಲಿ ಟಾಪ್ ರ್ಯಾಂಕಿಂಗ್ ನೀನು.